ರೈತ ಬಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸ್ತುತ ಕೃಷಿ ಕ್ಷೇತ್ರದ ಮುಂದೆ ಹಲವು ಸವಾಲುಗಳಿವೆ. ಹವಾಮಾನ ವೈಪರೀತ್ಯ, ಬೆಳೆ ಅನಿಶ್ಚಿತತೆ, ಬೆಲೆ ಅಸ್ಥಿರತೆ ಜೊತೆ ಇತ್ತೀಚೆಗೆ ತೀವ್ರವಾಗುತ್ತಿರುವ ಮಾನವ ಸಂಪನ್ಮೂಲದ ಕೊರತೆ ಕೃಷಿ ಕ್ಷೇತ್ರದ ಮುಂದಿರುವ ಪ್ರಮುಖ ಸವಾಲಾಗಿದೆ. ಇದರಿಂದ ಸಕಾಲಿಕ ಹಾಗೂ ನಿರ್ದಿಷ್ಟ ಕೃಷಿ ಚಟುವಟಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಾ ಇದೆ. ಇದು ಒಟ್ಟಾರೆ ಉತ್ಪಾದನೆ ಹಾಗೂ ಉತ್ಪಾದಕತೆ ಮೇಲೂ ಸಹ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಸಹಜವಾಗಿಯೇ ಈ ಒಂದು ಸಂದರ್ಭದಲ್ಲಿ ಕೃಷಿಕರು ಅನಿವಾರ್ಯವಾಗಿ ಯಾಂತ್ರೀಕರಣದತ್ತ ಒಲವು ತೋರ್ತಾ ಇದ್ದಾರೆ. ಆದಾಗ್ಯೂ ಈ ಎಲ್ಲ ಯಂತ್ರೋಪಕರಣಗಳನ್ನು ಕೊಂಡುಕೊಳ್ಳುವ ನಿರ್ವಹಿಸುವ ಶಕ್ತಿ ಬಹುತೇಕ ಕೃಷಿಕರಿಗೆ ಇಲ್ಲದಿರುವುದನ್ನು ಮನಗಂಡು ರಾಜ್ಯ ಕೃಷಿ ಇಲಾಖೆ ಕೃಷಿಕರ ನೆರವಿಗೆ ಧಾವಿಸಿದೆ. ಕೃಷಿ ಚಟುವಟಿಕೆಗಳಿಗೆ ಅವಶ್ಯಕವಾಗಿ ಬೇಕಾದ ಯಂತ್ರೋಪಕರಣಗಳನ್ನು ಬಾಡಿಗೆ ಆಧಾರದ ಮೇಲೆ ಪೂರೈಸುವ ಕೃಷಿ ಯಂತ್ರಧಾರೆ ಕಾರ್ಯಕ್ರಮವನ್ನು ಇತರೆ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕೃಷಿ ಇಲಾಖೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೆ. ಇದರಿಂದ ಕೃಷಿಕರ ಸಕಾಲಿಕ ನಿಖರ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ. ಪ್ರಸ್ತುತ ಮುಂಗಾರು ಪ್ರಾರಂಭವಾಗುತ್ತಿರುವ ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ಯಂತ್ರಧಾರೆ ಯೋಜನೆಯ ಉದ್ದೇಶ, ರೂಪುರೇಷೆಗಳು, ಈ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾ ಕೇಂದ್ರಗಳು, ಈ ಕೇಂದ್ರಗಳಲ್ಲಿ ಲಭ್ಯವಿರುವ ಯಂತ್ರೋಪಕರಣಗಳು, ಇವುಗಳ ಬಾಡಿಗೆ ದರ, ಈ ಸೇವೆಯನ್ನು ಪಡೆಯುವ ವಿಧಾನಗಳು ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ರಾಜ್ಯ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎನ್ ಗಂಗಪ್ಪ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಗಂಗಪ್ಪ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802549295 2699 ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತ ಹೇಳಿದರೆ ಕೃಷಿ ಯಂತ್ರಧಾರೆ ಯೋಜನೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಗಂಗಪ್ಪ ಅವರಿಗೆ ಎಲ್ಲ ರೈತ ಬಾಂಧವರಿಂದ ಹೃತ್ಪೂರ್ವಕ ಸುಸ್ವಾಗತ. ನಮಸ್ಕಾರ. ಮೊದಲನೇ ಪ್ರಶ್ನೆ ಏನಂದರೆ, ಪ್ರಾಯಶಃ ಈ ಒಂದು ಕೃಷಿ ಯಂತ್ರಧಾರೆ ಒಂದು ವಿಭಿನ್ನ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದರ ವೈಶಿಷ್ಟ್ಯತೆ ಏನು ಅಂತೇಳಿ? ಇದರ ವೈಶಿಷ್ಟ್ಯತೆ ಏನಂದರೆ, ಈಗಾಗಲೇ ತಾವು ಹೇಳಿದ ಪ್ರಕಾರ ಈ ಕೃಷಿ ಚಟುವಟಿಕೆ ಏನಿದೆ, ಇದು ಹವಾಮಾನ ಆಧಾರಿತ ಚಟುವಟಿಕೆ. ಈಗ ಮಳೆ ಬಂದ ತಕ್ಷಣ ರೈತರು ಕೃಷಿ ಚಟುವಟಿಕೆ ಕೈಗೊಳ್ಳಬೇಕಾಗುತ್ತೆ. ಅಂಥ ಸಮಯದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಕೂಲಿ ಕಾರ್ಮಿಕರ ಸಮಸ್ಯೆ ಉಂಟಾಗಿದೆ. ಮತ್ತು ಕೂಲಿ ಕಾರ್ಮಿಕರು ಸಿಕ್ಕಿದ್ರು ಕೂಡ ಅವರಿಗೆ ಕೂಲಿ ದರಗಳು ಜಾಸ್ತಿ ಇರ್ತವೆ. ಮತ್ತು ಸಕಾಲಕ್ಕೆ ಕೃಷಿ ಚಟುವಟಿಕೆ ಕೂಲಿ ಕಾರ್ಮಿಕರ ಮೂಲಕ ಕೈಗೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ವಿಳಂಬ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳನ್ನ ಸಕಾಲದಲ್ಲಿ ಕೈಗೊಳ್ಳಬೇಕು, ಮತ್ತು ರೈತರು ಆರ್ಥಿಕವಾಗಿ ಸ್ವಲ್ಪ ಲಾಭ ವೆಚ್ಚ ಕಡಿಮೆ ಆಗಿ ಸ್ವಲ್ಪ ಲಾಭ ಬರೋ ರೀತಿ ಕೃಷಿ ಚಟುವಟಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ರೈತರಿಗೂ ಕೂಡ ಯಂತ್ರೋಪಕರಣಗಳ ಬಳಕೆ ಮಾಡೋದನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋ ಉದ್ದೇಶದಿಂದ. ಈಗ ಸಣ್ಣ ರೈತರು ಇರ್ತಾರೆ, ಅತಿ ಸಣ್ಣ ರೈತರು ಇರ್ತಾರೆ, ಅವರು ಎಲ್ಲ ಉಪಕರಣಗಳನ್ನ ಕೊಂಡ್ಕೊಂಡು ಇಟ್ಕೊಳ್ಳೋಕೆ ಕಷ್ಟ ಸಾಧ್ಯ, ಆಸಕ್ತಿ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂಥ ರೈತರಿಗೆ ಉಪಕರಣಗಳ ಲಭ್ಯತೆ ಸಿಗಲಿ ಅನ್ನೋ ಉದ್ದೇಶದಿಂದ ಕೃಷಿ ಯಂತ್ರಧಾರಿ ಕೇಂದ್ರಗಳನ್ನ ನಾವು ರಾಜ್ಯ ಸರ್ಕಾರ ಪ್ರಾರಂಭ. ಈಗ ರಾಜ್ಯದಲ್ಲಿ ಎಷ್ಟು ಕೇಂದ್ರಗಳು ಕಾರ್ಯನಿರ್ವಹಿಸಿ? ಈಗ ಕರ್ನಾಟಕ ರಾಜ್ಯದಲ್ಲಿ 2014-15 ಸಾಲಿನಲ್ಲಿ 175 ಕೃಷಿ ಯಂತ್ರಧಾರ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೀವಿ. 2015-16 ಸಾಲಿನಲ್ಲಿ 315 ಕೃಷಿ ಯಂತ್ರಧಾರ ಕೇಂದ್ರಗಳಿಗೆ ನಾವು ಸಂಸ್ಥೆಗಳಿಗೆ ಕಾರ್ಯಾದೇಶ ಕೊಟ್ಟಿದ್ದೀವಿ. ಅವು ಈಗ ಪ್ರಾರಂಭ ಆಗ್ತಾ ಇದ್ದಾವೆ. ಮತ್ತೆ ಈ ವರ್ಷ 2016-17 ಸಾಲಿನಲ್ಲಿ 250 ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಲಾಖೆ ಕಾರ್ಯೋನ್ಮುಖ ಆಗಿದೆ. ಈಗ ಏನಾಗುತ್ತೆ, ನಮ್ಮ ಕೃಷಿ ಚಟುವಟಿಕೆ ಅಂತ ಹೇಳಿದ್ರೆ ಸಾಕಷ್ಟು ಬರುತ್ತೆ. ಈ ಮೊದಲನೇದಾಗಿ ಉಳುಮೆಯಿಂದ ಹಿಡಿದ್ಬಿಟ್ಟು ಬಿತ್ತನೆ ಆಗಿರ್ಬೋದು, ಬೇಸಾಯ ಅಂತರ್ಬೇಸಾಯ ಆಗಿರ್ಬೋದು, ಕಟಾವು ಆಗಿರ್ಬೋದು, ಒಕ್ಕಣೆ ಆಗಿರ್ಬೋದು, ಈ ಎಲ್ಲ ಹಂತಗಳಲ್ಲೂ ವಿಭಿನ್ನವಾದ ಯಂತ್ರೋಪಕರಣಗಳು ಬೇಕಾಗುತ್ತೆ. ಇದಕ್ಕೂ ಮೊದಲು ಒಂದು ಕರೆ ಇದೆ. ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಾವು ಶ್ರೀ ಶಲಪ್ಪ ಅವ್ರ ಪ್ರಶ್ನೆ ಕೇಳಿ. ಅದೇ ಏನು ಸರ್? ಹಲೋ, ಕೇಳಿ, ಪ್ರಶ್ನೆ ಕೇಳಿ, ಕೇಳ್ತಾ ಇದೆ ಕೇಳಿ. ಈಗ ನಾವು ಇದು ನೋಡ್ತೀವಿ ಸರ್, ನೀಲಿಗೆ ಇದು ನೀರ್ಲಣ್ಣಿಂದು ಕಾರ್ಯಕ್ರಮದ ಮೊದಲು ನಮ್ಮ ಕೃಷಿ ವಾರ್ತೆನಲ್ಲಿ ಬಂತು. ಹಲೋ,
ಶ್ರೀಶೈಲಪ್ಪ ಅವರೇ, ಆ ವಿಜ್ಞಾನಿಗಳ ದೂರವಾಣಿ ಸಂಖ್ಯೆಯನ್ನು ಆನಂತರ ತಮಗೆ ಕೊಡಲಾಗುವುದು, ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಇವತ್ತಿನ ಚರ್ಚಾ ವಿಷಯವೇ ಬೇರೆ ಇದೆ, ಕೃಷಿ ಯಂತ್ರ ಯಂತ್ರಧಾರಿ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದೀಗ ಅದೇ ರೀತಿ ಇದೀಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ಸಿದ್ದಯ್ಯ ಅವರು ಕರೆ ಮಾಡಿದ್ದಾರೆ. ಹಲೋ ಸಿದ್ದಯ್ಯ ಅವರು, ನಮಸ್ಕಾರ. ಹಲೋ. ಹಾಂ ಸಿದ್ದಯ್ಯ ಅವರು ನಮಸ್ಕಾರ. ಸಿದ್ದಯ್ಯ ಅವರೇ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಹಲೋ ಹಲೋ, ಕೇಳ್ತಾ ಇದೆ, ಕೇಳಿ, ಪ್ರಶ್ನೆ ಕೇಳಿ. ಹಲೋ ಸರ್, ನಮ್ಮ ಕಬ್ಬಿನ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಕಬ್ಬಿನ ಬಗ್ಗೆ, ಕಬ್ಬಿನಲ್ಲಿ ಯಾಂತ್ರೀಕರಣದ ಬಗ್ಗೆ ಏನಾದರೂ? ಅಲ್ಲ, ಕಬ್ಬಿನ ಬೆಳೆ ಬಗ್ಗೆ ಮಾಹಿತಿ ನಿಮಗೆ ನೋಡಿ, ಸ್ಥಳೀಯವಾಗಿ ನಿಮ್ಮ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಮತ್ತು ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ. ನೀವು ತಾಂತ್ರಿಕ ಮಾಹಿತಿ ಬೇಕಿದ್ರೆ ರೈತ ಸಂಪರ್ಕ ಕೇಂದ್ರ, ಅದರಲ್ಲಿ ಯಾಂತ್ರೀಕರಣ ಇರ್ಬೋದು, ಮತ್ತು ಯಾಂತ್ರೀಕರಣಕ್ಕೆ ಈ ಕಬ್ಬಿಗೆ ಬೇಕಾದಂಥ ಯಂತ್ರೋಪಕರಣಗಳಿರ್ಬೋದು, ಈ ಥರದ ಉಪಕರಣಗಳ ಬಗ್ಗೆ ನೀವು ರೈತ ಸಂಪರ್ಕ ಕೇಂದ್ರದಲ್ಲೂ ಮಾಹಿತಿ ತಗೋಬೋದು. ಮತ್ತು ನಮ್ಮ ಕೃಷಿ ಯಂತ್ರಧಾರಿ ಕೇಂದ್ರಗಳು ಏನು ನಡೀತಾ ಇದ್ದಾವೆ, ಆ ಕೃಷಿ ಯಂತ್ರಧಾರಿ ಗುಲ್ಬರ್ಗದಿಂದ ಕರೆ ಮಾಡಿದ್ರು. ಗುಲ್ಬರ್ಗದಲ್ಲೂ ನಮ್ಮ ಕೇಂದ್ರಗಳಿದ್ದಾವೆ, ಅಲ್ಲಿ ನಿಮಗೇನು ಉಪಕರಣಗಳ ಅವಶ್ಯಕತೆ ಇದ್ದರೆ ಆ ಉಪಕರಣಗಳನ್ನ ನೀವು ಪಡ್ಕೊಳ್ಳೋಕೆ ಅವಕಾಶ ಇದೆ. ಗಂಗಪ್ಪ ಅವರು, ಈಗ ನಾವು ಚರ್ಚೆ ಮಾಡ್ತಾ ಇದ್ವಿ, ನಮ್ಮ ಕೃಷಿ ಕ್ಷೇತ್ರದಲ್ಲಿ ವಿಜ್ಞೆಯಿಂದ ಹಿಡಿದು ಒಕ್ಕಣಿ ತನಕ ಸಾಕಷ್ಟು ಉಪಕರಣಗಳು ಬೇಕಾಗುತ್ತೆ. ನಿಮ್ಮ ಕೇಂದ್ರಗಳಲ್ಲಿ ಈ ಎಲ್ಲ ಉಪಕರಣಗಳು ಕೃಷಿಕರಿಗೆ ಲಭ್ಯ ಇವೆ? ಹೌದೌದು. ಈಗ ರೈತರು ಏನು ಕೃಷಿ ಚಟುವಟಿಕೆ ಕೈಗೊಳ್ಳಬೇಕಾದ್ರೆ ಮೊದಲನೇದಾಗಿ ಭೂಮಿ ಸಿದ್ಧತೆಯಿಂದ ಹಿಡಿದು ಭೂಮಿ ಸಿದ್ಧತೆ ಮಾಡ್ತಕ್ಕಂಥದ್ದು, ಬಿತ್ತನೆ ಮಾಡ್ತಕ್ಕಂಥದ್ದು, ಅಂತರ ಬೇಸಾಯ ಮಾಡ್ತಕ್ಕಂಥದ್ದು, ಮತ್ತು ಬೆಳೆ ಕಟಾವು ಮಾಡ್ತಕ್ಕಂಥದ್ದು, ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಈ ರೀತಿ ಭೂಮಿ ಸಿದ್ಧತೆಯಿಂದ ಹಿಡಿದು ಕಟಾವು ಮಾಡಿ ಸಂಸ್ಕರಣೆ ಮಾಡೋವರೆಗೂ ಏನೇನು ಉಪಕರಣಗಳು ಬೇಕೋ ಎಲ್ಲ ಉಪಕರಣಗಳು ಕೂಡ ನಾವು ಕೃಷಿ ಯಂತ್ರಧಾರ ಕೇಂದ್ರದಲ್ಲಿ ಇಡೋದಕ್ಕೆ ನಾವು ಅವಕಾಶ ಈಗಾಗಲೇ ವ್ಯವಸ್ಥೆ ಕಲ್ಪಿಸಿದ್ದೀವಿ. ಸುಮಾರು 43 ವಿವಿಧ ತರಹದ ಉಪಕರಣಗಳು, ಟ್ರ್ಯಾಕ್ಟರ್, ಟಿಲ್ಲರ್ ಸೇರಿಕೊಂಡು ಎಲ್ಲ ಉಪಕರಣಗಳನ್ನು ಕೂಡ ಆ ಸ್ಥಳೀಯ ಬೇಡಿಕೆಗೆ ಅನುಗುಣವಾಗಿ, ಅದು ಬಹಳ ಮುಖ್ಯ, ಆ ಪ್ರದೇಶದಲ್ಲಿ ಯಾವ ಉಪಕರಣಗಳು ಹೆಚ್ಚು ಬಳಕೆ ಆಗುತ್ತೆ, ಹೆಚ್ಚು ಉಪಯೋಗ ಆಗುತ್ತೆ, ಅಂತ ಉಪಕರಣಗಳನ್ನ ನಾವೊಂದು ಸರ್ವೆ ಮಾಡಿಸಿ ಆ ಎಲ್ಲ ಉಪಕರಣಗಳನ್ನ ಅಲ್ಲಿ ಇಡೋದಕ್ಕೆ ನಾವು ವ್ಯವಸ್ಥೆ ಕೈಗೊಳ್ಳಿ. ಇದೀಗ ಒಂದು ಕರೆ ಇದೆ ಮಂಡ್ಯದಿಂದ, ವರದರಾಜ್ ಅವರು ಕರೆ ಮಾಡಿದ್ದಾರೆ. ವರದರಾಜ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಹಾ, ಪ್ರಶ್ನೆ ಕೇಳಿ ವರದರಾಜ್ ಅವರೇ. ಹಲೋ ಹಲೋ, ಕರೆ ಕಡಿತಾಗಿದೆ. ಹಲೋ ವರದರಾಜ್ ಅವರೇ, ದಯವಿಟ್ಟು ಪ್ರಶ್ನೆ ಕೇಳಿ. ಹಾ, ಈಗ ತಾವು ಹೇಳ್ತಾ ಇದ್ದಾರೆ ಸರ್. ಈಗ ಹಲೋ ಹೇಳಿ, ಮಂಡ್ಯದಿಂದ ಸರ್ ನಾವು ಮಾತಾಡ್ತಾ ಇರೋದು. ಹಾ, ಪ್ರಶ್ನೆ ಕೇಳಿ. ಕೃಷಿ ಎಂತದ್ರ ಅಂತ ಇವತ್ತು ಇದು ಮಾಡ್ತಾ ಇದೀರಲ್ಲ, ಈ ಮಂಡ್ಯದಲ್ಲಿ ಅದು ಇದೆ ಇಲ್ವಲ್ಲ ಸರ್? ಇದೆ ಇದೆ, ಮಂಡ್ಯದಲ್ಲೂ ಇದೆ. ಈಗ ಏನಾಗಿದೆ ಅಂತಂದರೆ, ನಾವು 14-15 ಸಾಲಿನಲ್ಲಿ ಇಡೀ ರಾಜ್ಯದಲ್ಲಿ 175 ಕೇಂದ್ರಗಳನ್ನು ಮಾತ್ರ ಪ್ರಾರಂಭ ಮಾಡಿದ್ದೀವಿ. ಆ ಇದರಲ್ಲಿ ನಿಮ್ಮ ಮಂಡ್ಯದಲ್ಲೂ ಇದ್ದಾವೆ ಕೇಂದ್ರಗಳು. ಈಗ 15-16 ಸಾಲಿನಲ್ಲಿ ಒಟ್ಟು 315 ಕೇಂದ್ರಗಳಿಗೆ ನಾವು ಕಾರ್ಯಾದೇಶ ಕೊಟ್ಟಿದ್ದೀವಿ, ಅದರಲ್ಲೂ ಮಂಡ್ಯ ಜಿಲ್ಲೆ ಇದೆ. ಈ ವರ್ಷದ್ದು ಸೇರಿಬಿಟ್ರೆ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಬಹುತೇಕ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಈ ಕೃಷಿ ಯಂತ್ರಧಾರಿ ಕೇಂದ್ರ ಪ್ರಾರಂಭ ಮಾಡೋದಕ್ಕೆ ಈ ವರ್ಷ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಧನ್ಯವಾದಗಳು ವರದರಾಜ್ ಅವರಿಗೆ. ಇದೀಗ ಬಾಗಲಕೋಟೆಯಿಂದ ಸುಕುಮಾರ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ, ಸುಕುಮಾರ್ ಅವರ ಪ್ರಶ್ನೆ ಕೇಳಿ. ಸರ್, ಈಗ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕದಾಗ ಕಬ್ಬಿನ ಬೆಳೆ ಏರ್ತೈತ್ರಿ ಎಲ್ಲ 90%. ಕೇಳಿ, ಪ್ರಶ್ನೆ ಕೇಳಿ ಕೇಳಿ. ಅದಕ್ಕೆ ನಮಗೆ ನಮ್ಮ ತೀರದಾಳಿ ವಲಯದಾಗ ಕಬ್ಬು ಕಟಾವು ಯಂತ್ರ ಕೊಡ್ರಲ್ಲ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಬಾಗಲಕೋಟೆ ರೈತರು. ಈಗ ಏನು ಬಾಗಲಕೋಟೆ, ಬಿಜಾಪುರ ಮತ್ತೆ ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಕಬ್ಬಿನ ಕ್ಷೇತ್ರ ಜಾಸ್ತಿ ಇದೆ. ಆ ಕಬ್ಬಿನ ಬೆಳೆನಲ್ಲಿ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಕಟಾವು ಮಾಡ್ತಕ್ಕಂಥದ್ದು, ಅಂದ್ರೆ ಅದು ಸಮಯಕ್ಕೆ ಸರಿ ಕಟಾವು ಮಾಡದಿದ್ರೆ ಆ ಇಳುವರಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಸಮಯಕ್ಕೆ ಸರಿ ಕಟಾವು ಮಾಡೋದಕ್ಕೆ ಸರಿಯಾಗಿ ಕೂಲಿ ಕಾರ್ಮಿಕರು ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕಟಾವು ಯಂತ್ರದ ಬೇಡಿಕೆ ಸಾಕಷ್ಟಿದೆ. ಆ ಒಂದು ಇದನ್ನ ಕಾರ್ಯಕ್ರಮ ನಾವು ರೂಪಿಸಿದ್ವಿ ನಮ್ಮ ಇಲಾಖೆ ಭಾಗದ ನಿಮ್ಮ ಕೇಂದ್ರಗಳಲ್ಲಿ. ಹೌದೌದು, ಇನ್ನೂ ಲಭ್ಯ ಇಲ್ಲ, ಇನ್ನೂ ಲಭ್ಯ ಇಲ್ಲ. ನಾವು ಈ ವರ್ಷ ಅದನ್ನ ಟೆಂಡರ್ ಕರೆದ್ಬಿಟ್ಟು ಎಂಪ್ಯಾನಲ್ ಮಾಡಿದ್ದೀವಿ. ಆ ಎಂಪ್ಯಾನಲ್ ಮಾಡಿರ್ತಕ್ಕಂಥ ಸಂಸ್ಥೆಗಳವರು ಹೋಗಿ ಅಲ್ಲಿ ಸ್ಥಳೀಯವಾಗಿ ಎಲ್ಲಿ ಬೇಡಿಕೆ ಇದೆ ಅಲ್ಲಿ ಈ ಯಂತ್ರನ ಇಡ್ತಾರೆ. ಇದನ್ನ ಬಾಡಿಗೆ ಆಧಾರದಲ್ಲಿ ಕೊಡೋಕೆ ವ್ಯವಸ್ಥೆ ಇದೆ. ಇದು ಸುಮಾರು 1 ಕೋಟಿ ಮೇಲಾಗುತ್ತೆ, 95 ಲಕ್ಷದಿಂದ 1 ಕೋಟಿ ಅದು ಒಟ್ಟು ವೆಚ್ಚ, ಒಟ್ಟು ಬೆಲೆ ಆಗುತ್ತೆ. ಅದರಲ್ಲಿ ನಾವು ಶೇಕಡ ಸರ್ಕಾರದಿಂದ 40% ಕೊಟ್ಟು ಆ ಸಂಸ್ಥೆಯವರು 60% ಹಾಕೊಂಡು ಆ ಯಂತ್ರಗಳನ್ನ ಇಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ. ಈ ವರ್ಷ ಆಗುತ್ತೆ ಅದು, ಈ ವರ್ಷ ನಮ್ಮ ಕೃಷಿಕರನ್ನು ನಿರೀಕ್ಷೆ ಮಾಡ್ಬೋದು, ಈ ವರ್ಷ ಸಿಗುತ್ತೆ. ಧನ್ಯವಾದಗಳು. ಇದೀಗ ದೇವದುರ್ಗದಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರು ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ.
ಸರ್ ನಾವು ಭತ್ತ ನಾಟಿ ಮಾಡೋ ಯಂತ್ರ ಬಗ್ಗೆ ಕೇಳಬೇಕಾಗಿತ್ತು. ಇದೆ ಭತ್ತ ನಾಟಿ ಮಾಡೋ ಯಂತ್ರ, ನಾನು ಈಗಾಗಲೇ ಹೇಳ್ದಂಗೆ ಭೂಮಿ ಸಿದ್ಧತೆಯಿಂದ ಹಿಡಿದು ಕಟಾವು ಸಂಸ್ಕರಣೆ ಮಾಡೋವರೆಗೂ ಎಲ್ಲ ಉಪಕರಣಗಳು ಲಭ್ಯತೆ ಇದೆ. ಭತ್ತ ನಾಟಿ ಯಂತ್ರನೂ ಕೂಡ ನಮಗೆ ರೈತ ಇದು ಕೃಷಿ ಯಂತ್ರಧಾರ ಕೇಂದ್ರದಲ್ಲಿ ಲಭ್ಯ ಇರುತ್ತೆ. ಭತ್ತ ಬೆಳೆಯುವ ಪ್ರದೇಶದಲ್ಲಿ ಬೆಳೀತಕ್ಕಂತ ಪ್ರದೇಶದಲ್ಲಿ ಇಲ್ಲಿ ನಮ್ಮ ರಾಯಚೂರು ಬಳ್ಳಾರಿ ಈ ನೀರಾವರಿ ಪ್ರದೇಶದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸರ್ ಇದೀಗ ಪ್ರಮುಖ ಪ್ರಶ್ನೆ ಇದರ ದರ ಎಷ್ಟು ಅಂತೇಳಿ, ನಮ್ಮ ಕೃಷಿಕರ ಪ್ರಶ್ನೆ ಅದೇ ಇರ್ಬೋದು ಅನಿಸುತ್ತೆ. ದರದ ಬಗ್ಗೆ ಹೇಳ್ತೀನಿ. ಈಗ ಕೃಷಿ ಯಂತ್ರಧಾರ ಕೇಂದ್ರನ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ನಡೆಸ್ತಾ ಇದೀವಿ ನಾವು. ಇದರ ಮೂಲ ಉದ್ದೇಶ ಏನಂದ್ರೆ ರೈತರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ಸಕಾಲದಲ್ಲಿ ಕೃಷಿ ಯಂತ್ರೋಪಕರಣಗಳು ಲಭ್ಯವಾಗಬೇಕನ್ನೋ ಉದ್ದೇಶದಿಂದ ಈ ನೆಲೆಯಲ್ಲಿ ಬಾಡಿಗೆ ನಿಗದಿಪಡಿಸಬೇಕಾದ್ರೆ ನಾವು ಆಯಾ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿರ್ತೀವಿ. ಅದರಲ್ಲಿ ಸ್ಥಳೀಯ ರೈತ ಮುಖಂಡರು ಕೂಡ ಇರ್ತಾರೆ. ಅಲ್ಲಿ ಏನು ಸ್ಥಳೀಯವಾಗಿ ಬಾಡಿಗೆ ನಡೀತಾ ಇದೆ ಪ್ರೈವೇಟಲ್ಲಿ, ಯಾಕಂದರೆ ಖಾಸಗಿನಲ್ಲಿ ಏನು ಬಾಡಿಗೆ ನಡೀತಾ ಇದೆ ಅದಕ್ಕಿಂತ 25-30% ಕಡಿಮೆ ಬಾಡಿಗೆ ನಿಗದಿಪಡಿಸ್ತಾರೆ ನಮ್ಮ ಕೇಂದ್ರದಲ್ಲಿ. ಸೊ ರೈತರಿಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಇದರಿಂದ ಹೊರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ಥಳೀಯವಾಗಿ ನಡೀತಾ ಇರ್ತಕ್ಕಂಥ ಬಾಡಿಗೆಗಿಂತನೂ ನಮ್ಮ ಕೇಂದ್ರದಲ್ಲಿ 25-30% ಕಡಿಮೆ ಬಾಡಿಗೆ ಇರುತ್ತೆ. ನಿಮಗೆ ಒಂದು ಅನುಭವ ಹೇಳಬೇಕು ಅಂದರೆ, ಈಗ ನಾವು 14-15 ಸಾಲಿನಲ್ಲಿ ಏನು 125 ಕೇಂದ್ರ ಪ್ರಾರಂಭ ಮಾಡಿದ್ವಿ, ಆ ಕೇಂದ್ರದಲ್ಲಿ ನಾವು ಸ್ಥಳೀಯ ಒಂದು ಬಾಡಿಗೆ ಏನು ನಡೀತಾ ಇದೆ ಅದನ್ನು ಸರ್ವೆ ಮಾಡಿ ಕಡಿಮೆ ಬಾಡಿಗೆ ನಿಗದಿಪಡಿಸಿದ ಮೇಲೆ ಈಗ ಮತ್ತೆ ಖಾಸಗಿಯವರು ಕೂಡ ಕಡಿಮೆ ಮಾಡಿದ್ದಾರೆ ಬಾಡಿಗೆ. ಒಂದು ಸ್ಪರ್ಧಾ ಮನೋಭಾವದಿಂದ ಅವರು ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಒಟ್ಟಾರೆ ರೈತರಿಗೆ ಆದಷ್ಟು ಕಡಿಮೆ ದರದಲ್ಲಿ ಬಾಡಿಗೆ ಸೇವೆ ಸಿಗ್ತಾ ಇದೆ. ಹೌದು. ಇದೀಗ ಇಂಡಿಯಿಂದ ನಮ್ಮ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ 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 ಅಂಬುರಾಯ್ ಅವರು ನಮಸ್ಕಾರ. ನಮಸ್ಕಾರ ಸರ್, ನಮ್ಗೆ ದಾಳಂಬ್ರ ಬಗ್ಗೆ ಮಾಹಿತಿ ಬಗ್ಗೆ ಇತ್ತು ಸರ್. ದಾಳಂಬ್ರ ಬಗ್ಗೆ ಮಾಹಿತಿ ಬಗ್ಗೆ ಇತ್ತು. ಅಲ್ಲ, ದಾಳಿಂಬ್ರೆಯಲ್ಲಿ ಯಂತ್ರೀಕರಣದ ಬಗ್ಗೆ ಮಾಹಿತಿನೋ ಅಥವಾ ಬೇರೆ ಮಾಹಿತಿ ಬೇಕಿತ್ತು? ಅದು ನಮಗೊಂದು ಹುಳ 30 ಹುಳ ಅಂತ ಬರ್ತಾರೆ ಸರ್, ಅದಕ್ಕೆ ಇದು ಹಾಕ್ಬೇಕಂದ್ರ ಮಂಚರದಾನಿ ಟೈಪ್ ನಿಮ್ಮ ಕೃಷಿ ಒಳಗೆ ಏನ್ ಮಾಹಿತಿ ಅದಾರ? ಅಲ್ಲ ಅಂಬುರಾಯ್ ಅವ್ರೆ, ಈಗ ನೀವು ದಯವಿಟ್ಟು ತಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕಿಸಿ ಅಥವಾ ತೋಟಗಾರಿಕೆ ಇಲಾಖೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡಿಬೇಕು. ಅಂಬುರಾಯ್ ಅವರೇ, ಇವತ್ತಿನ ಚರ್ಚಾ ವಿಷಯ ಕೃಷಿ ಯಂತ್ರಧಾರ ಕಾರ್ಯಕ್ರಮ. ಯಾವುದೇ ಪ್ರಶ್ನೆ ಈ ಯಂತ್ರಗಳಿಗೆ ಸಂಬಂಧಪಟ್ಟಾಗಿದ್ರೆ ದಯವಿಟ್ಟು ತಾವು ಕೇಳ್ಬೋದು. ಇಲ್ದಿದ್ದ ಪಕ್ಷದಲ್ಲಿ ತಾವು ಅಲ್ಲ ಸ್ಥಳೀಯವಾಗಿ ನೀವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಾಗಲಿ ಕರ್ಕೊಂಡೋಗಿ ಒಂದ್ಸಲ ನೀವು ಇದನ್ನು ತೋರಿಸ್ಬೇಕು, ತೋಟ ತೋರಿಸ್ಬೇಕು ಅವರಿಗೆ. ತೋರಿಸಿದ್ರೆ ಅವರು ಕರೆಕ್ಟಾಗಿ ನಿಮಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಸರ್, ಈಗ ತಾವು ಹೇಳ್ತಾ ಇದ್ರಿ ದರದ ಬಗ್ಗೆ, ಎಲ್ಲ ಒಂದು ಕಡೆ ನೀವು ಸ್ಪರ್ಧಾತ್ಮಕ ಅಥವಾ ಕಡಿಮೆ ದರದಲ್ಲಿ ಈ ಸೇವೆ ಒದಗಿಸ್ತಾ ಇದ್ದೀರಿ. ಹೌದು. ಈಗ ನಮ್ಮ ಕೃಷಿಕರು ಈ ಸೇವೆ ಪಡಿಬೇಕು ಅನ್ನೋದಾದ್ರೆ ಯಾವ ರೀತಿ ಪಡಿಬೇಕು? ಒಳ್ಳೆ ಪ್ರಶ್ನೆ. ಈಗ ಏನು ಒಂದು ಹೋಬಳಿ ಕೇಂದ್ರದಲ್ಲಿ ನಾವು ಕೃಷಿ ಯಂತ್ರಧಾರೆ ಕೇಂದ್ರ ಇರುತ್ತೆ, ಆ ಹೋಬಳಿ ಎಲ್ಲ ರೈತರಿಗೂ ಅದರ ಸೌಲಭ್ಯ ಲಭ್ಯತೆ ಇರುತ್ತೆ. ಸೊ ರೈತರು ಒಂದೇ ಸಾರಿ ಎಲ್ಲ ರೈತರು ಹೋದ್ರೆ ಯಾವ ರೈತರು ಕೊಡ್ಬೇಕು ಯಾವ ರೈತರು ಕೊಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಆಗ್ಬಿಡುತ್ತೆ. ಅದಕ್ಕೆ ಆಗ ಯಂತ್ರಧಾರೆ ಕೇಂದ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ. ರೈತರು ತಮ್ಗೆ ಯಾವ ಉಪಕರಣ ಬೇಕು ಅನ್ನೋದ್ರ ಬಗ್ಗೆ ಹೆಸರು ಬರೆಸಿಬಿಟ್ಟು ಅಲ್ಲಿ ಬರಬೇಕು. ಅವಾಗ ಅದೊಂದು ಸೀನಿಯಾರಿಟಿ ತರ ಮೇಂಟೈನ್ ಮಾಡ್ತಾರೆ, ಅಂದ್ರೆ ಜ್ಯೇಷ್ಠತೆ ಆದ ಮೊದಲೇ ಅವರ ಹೆಸರುಗಳನ್ನು ನೋಂದಾಯಿಸಬೇಕು. ನಮ್ಮ ಚರ್ಚೆ ಅನಂತರ ಮುಂದುವರಿಸೋಣ. ಇದೀಗ ಚನ್ನಪಟ್ಟಣದಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರು ನಮಸ್ಕಾರ. ಹಲೋ ಹಲೋ ಚಂದ್ರಶೇಖರ್ ಅವ್ರ ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ತೆಂಗಿನ ಮರ ಹಟ್ಟಿಗೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ, ನಿಮ್ಮ ಇಲಾಖೆ ಕಡೆಯಿಂದ ಏನಾದ್ರು ಮಾಡ್ಬೇಕಲ್ರ ಅಂತ. ಅಲ್ಲ, ಅದಕ್ಕೆ ಈ ಒಟ್ಟಾರೆ ಎಲ್ಲಾ ಕೃಷಿ ಚಟುವಟಿಕೆಗಳು ಕೂಡ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿದೆ. ಹಾಗಾಗಿ ನಾವು ಕೃಷಿ ಯಂತ್ರಧಾರ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಆ ಕೃಷಿ ಉಪಕರಣಗಳನ್ನ ನಿಮಗೆ ಸಕಾಲದಲ್ಲಿ ಸಿಗೋ ರೀತಿ ಮಾಡಿದ್ದೀವಿ. ನೀವೇನು ತೆಂಗಿನ ಮರಕ್ಕೆ ಕೂಲಿ ಕಾರ್ಮಿಕರ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದೀರಿ, ಆ ತೆಂಗಿನ ಮರಕ್ಕೆ ಹೋಗ್ತಕ್ಕಂಥ ಸಾಧನಗಳು ಅದನ್ನು ಮೋಸ್ಟ್ಲಿ ತೋಟಗಾರಿಕೆ ಇಲಾಖೆಯಿಂದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾವು ತೋಟಗಾರಿಕೆ ಇಲಾಖೆ ಗಮನಕ್ಕೆ ತಂದು ನಮ್ಮ ಕೃಷಿ ಯಂತ್ರದ ಇದನ್ನು ಕೂಡ ಪರಿಗಣಿಸಿ ಕೃಷಿ ಯಂತ್ರಧಾರ ಕೇಂದ್ರಗಳಲ್ಲಿ ಅದು ಕೂಡ ಲಭ್ಯತೆ ಆಗೋ ರೀತಿ ಕ್ರಮ ವಹಿಸೋದಕ್ಕೆ ನಾವು ಇದು ಮಾಡ್ತೀವಿ. ಸರ್, ಇದೀಗ ತಾವು ಹೇಳ್ತಾ ಇದ್ರೆ ಯಾವ ರೀತಿ ನಮ್ಮ ಕೃಷಿಕರು ಈ ಸೇವೆಯನ್ನು ತಗೋಬೇಕು ಅಂತೇಳಿ ಅದಕ್ಕೂ ಮೊದಲು ಮತ್ತೊಂದು ಕರೆ ಇದೆ. ಹರಪನಹಳ್ಳಿಯಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರು ನಮಸ್ಕಾರ. ಹಲೋ ಹಲೋ ನಮಸ್ಕಾರ ಸರ್. ಮಂಜುನಾಥ್ ಅವ್ರ ಪ್ರಶ್ನೆ ಕೇಳಿ. ಸರ್, ಈಗ ಯಂತ್ರಧಾರೆ ಕೃಷಿ ಯಂತ್ರಧಾರೆ ಕಾರ್ಯಕ್ರಮ ಮಾಡಿದಾರಲ್ವಾ, ಅದನ್ನ ಯಾವ್ದಾದ್ರು ಪ್ರೈವೇಟ್ನವರು ತಮ್ಮ ಸ್ವಂತವಾಗಿ ನಿಮ್ಮ ಎಲ್ಲಾ
ಯಂತ್ರಗಳನ್ನ ಖರೀದಿ ಮಾಡಿಟ್ರೆ ಸರ್ಕಾರದಿಂದ ಸಿಗೋ ಸಬ್ಸಿಡಿನ ನೇರವಾಗಿ ಅವ್ರಿಗೆ ಕೊಡೋ ಚಾನ್ಸಸ್ ಇದೆಯಾ? ಅಲ್ಲ, ಈಗ ನಾವು ಕೊಟ್ಟಿರೋದು ಮಂಜುನಾಥ್ ಅವರೇ, ನಾವೇನು ಕೃಷಿ ಯಂತ್ರಧಾರ ಕೇಂದ್ರಗಳನ್ನ ಈಗ ನಡೆಸ್ತಾ ಇದ್ದೀವಿ, ಅದು ಸರ್ಕಾರೇತರ ಸಂಸ್ಥೆ ಮತ್ತು ಧರ್ಮಸ್ಥಳದ, ಈಗ ಧರ್ಮಸ್ಥಳ ಸಂಸ್ಥೆ ಇದೆ, ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ. ಅದೇ ರೀತಿ ಒಂದು ನಿಮ್ಮ ಬಿಜಾಪುರದಲ್ಲಿ ಒಂದು ಸರ್ಕಾರೇತರ ಕಲಾಚೇತನ ಅಂತ ಒಂದು ಸರ್ಕಾರೇತರ ಸಂಸ್ಥೆ ಇದೆ, ಮತ್ತೆ ಖಾಸಗಿ ಏನು ಉಪಕರಣ ಉತ್ಪಾದಕರಿದ್ದಾರೆ ಅವರು ಇದ್ದಾರೆ. ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ, ಒಂದು ಟೆಂಡರ್ ಕರೆದುಬಿಟ್ಟು ಆ ಸಂಸ್ಥೆಗಳನ್ನ ಆಯ್ಕೆ ಮಾಡ್ತೀವಿ. ಆ ಸಂಸ್ಥೆಗಳವರು ಇದರಲ್ಲಿ ಒಟ್ಟಾರೆ ಏನಂದರೆ, ನಮ್ಮದು ಶೇಕಡ 25% ಇರುತ್ತೆ, ಅವ್ರದ್ದು ಶೇಕಡ, ನಮ್ಮದು ಶೇಕಡ 75%, ಅವ್ರದ್ದು 75%, ಅವ್ರದ್ದು 25% ಮೊದಲನೇ ವರ್ಷ, ಎರಡನೇ ವರ್ಷ ನಮ್ಮದು ಶೇಕಡ 50%, ಅವ್ರದ್ದು ಶೇಕಡ 50%. ಸೊ ಒಟ್ಟಾರೆ ಏನಾಗುತ್ತೆ ಅಂದರೆ 65-35 ಆ ರೇಷ್ಯದಲ್ಲಿ ಬರುತ್ತೆ ಒಟ್ಟು. ಈಗ ಸಪೋಸ್ ನಾವು 75 ಲಕ್ಷದ ಉಪಕರಣ ಇಡ್ತೀವಿ ಒಂದು ಕೇಂದ್ರದಲ್ಲಿ, ಸರ್ಕಾರದ 50 ಲಕ್ಷ ಇರುತ್ತೆ, ಅವ್ರದ್ದು 25 ಲಕ್ಷ ಇರುತ್ತೆ. ಈ ರೀತಿ ನಾವು ಒಂದು ಆಯ್ಕೆ ಪ್ರಕ್ರಿಯೆ ಮಾಡಿ KTPP ನಿಯಮದ ಪ್ರಕಾರ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕರೆದು ಒಂದು ಸಂಸ್ಥೆಗಳನ್ನ ಆಯ್ಕೆ ಮಾಡ್ತೀವಿ. ನಮ್ಮ ಏನು ನಿಯಮಗಳಿದ್ದಾವೆ ಆ ನಿಯಮಗಳು ಫುಲ್ಫಿಲ್ ಮಾಡಿದ್ರೆ ಇವರೇನು ಸರ್ಕಾರೇತರ ಸಂಸ್ಥೆಗಳು ಯಾರೇ ಬೇಕಿದ್ರು ಭಾಗವಹಿಸಬಹುದು, ಅವಕಾಶ ಇದೆ ಅಂತ ಹೇಳಿ. ಇದೀಗ ಕಳಸದಿಂದ ಶಂಕರ್ ಭಟ್ ಅವರು ಕರೆ ಮಾಡಿದ್ದಾರೆ. ಶಂಕರ್ ಭಟ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ಸರ್. ಅಡಿಕೆ ಕುಯ್ಲಿಕ್ಕೆ ಯಂತ್ರ ಎಲ್ಲಿ ಸಿಗುತ್ತೆ ಸರ್, ಇಲ್ಲಿ ಕಳಸದ ಹತ್ರ? ಅಲ್ಲ, ಅದೇ ಈಗ ಅಡಿಕೆ ಕುಯ್ಲಿಕ್ಕೆ ನಮ್ಮ ಕೃಷಿ ಇಲಾಖೆ ಕೃಷಿ ಯಂತ್ರಧಾರೆ ಕೇಂದ್ರದಲ್ಲಿ ಅಡಿಕೆ ಕುಯ್ತಕ್ಕಂಥ ಯಂತ್ರ ಇಟ್ಟಿಲ್ಲ ನಾವು. ತಾವು ಹೇಳ್ತಾ ಇದ್ರೆ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ತಾವು ಏನು ಇವತ್ತು ಪ್ರಶ್ನೆ ಕೇಳಿದ್ರಿ ನಮ್ಮ ಗಮನಕ್ಕೆ ಬಂದಿದ್ದು, ನಾವು ತೋಟಗಾರಿಕೆ ಇಲಾಖೆಯವ್ರ ಜೊತೆನೂ ಕೂಡ ಇದು ಚರ್ಚೆ ಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ಲಭ್ಯ ಆಗೋ ರೀತಿ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಶಂಕರ್ ಭಟ್ ಅವರು, ಶಂಕರ್ ಭಟ್ ಅವರು ಧನ್ಯವಾದಗಳು. ಇದೀಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದಾದಲ್ಲಿ ತಾವು ಹೇಳ್ತಾ ಇದ್ರಿ ಈ ಸೇವೆ ಯಾವ ರೀತಿ ಪಡಿಬೇಕು ಅಂತ. ಹೌದು, ಇದೀಗ ಮತ್ತೊಂದು ಕರೆ ಇದೆ. ಶರಣ್ ಕುಮಾರ್ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಶರಣ್ ಕುಮಾರ್ ಅವರೇ ನಮಸ್ಕಾರ. ಶರಣ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ಸರ್, ನಾವು ಬಾಳೆ ತೋಟ ಇದ್ರೆ ಅದರಲ್ಲಿ ಕರ್ಕಿ ಜಾಸ್ತಿ ಬೆಳೀತಾ ಇದೆ, ಅದು ನಾವು ಯಂತ್ರೋಪಕರಣ ಯೂಸ್ ಮಾಡ್ಬೇಕಲ್ಲ, ಅದ್ರ ಮಾಹಿತಿ ಬೇಕಾಗಿತ್ತು. ಬಾಳೆ ಕೃಷಿಯಲ್ಲಿ ಮಾಡ್ಬೋದು. ಬಾಳೆ ಕೃಷಿ ಯಾವುದೇ ಕೃಷಿನಲ್ಲೂ ಯಂತ್ರೋಪಕರಣ ಬಳಕೆ ಮಾಡ್ಕೋಬಹುದು. ಈಗ ನಮ್ಮ ಕೃಷಿ ಯಂತ್ರಧಾರೆ ಕೇಂದ್ರದಲ್ಲಿ ನೀವು ಭೇಟಿ ಕೊಟ್ಟು ಬಾಡಿಗೆ ಆಧಾರದಲ್ಲಿ ಕೃಷಿ ಯಂತ್ರೋಪಕರಣ ತಗೋಬೋದು, ಅಥವಾ ಸ್ವತಃ ನೀವೇ ಕೃಷಿ ಯಂತ್ರೋಪಕರಣ ತಗೋಬೇಕು ಅನ್ನೋದಾದ್ರೂ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳ ಲಭ್ಯತೆ ಇದೆ. ಮತ್ತು ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳನ್ನ ಅವರು ಕೂಡ ರಿಯಾಯಿತಿನಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ಸವಲತ್ತನ್ನ ತಾವು ಉಪಯೋಗಿಸ್ಕೊಂಡು ತಗೋಬೋದು, ಬಳಕೆ ಮಾಡ್ಕೋಬೋದು. ಈ ಕೇಂದ್ರಗಳು ರಾಜ್ಯದ ಎಲ್ಲ ಹೋಬಳಿಗಳಲ್ಲೂ ಇದಾವೆ ಅಥವಾ? ಅಲ್ಲ, ಈಗ ನಮ್ಮ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ರಾಜ್ಯದಲ್ಲಿ ಒಟ್ಟು 740 ಇದಾವೆ, ಅಂದರೆ ಆಲ್ಮೋಸ್ಟ್ ಎಲ್ಲ ರೈತ ಹೋಬಳಿ ಕೇಂದ್ರಗಳಲ್ಲೂ ಇದಾವೆ. ಸೊ ಎಲ್ಲ 740 ರೈತ ಸಂಪರ್ಕ ಕೇಂದ್ರ ಇರತಕ್ಕಂಥ ಪ್ರದೇಶದಲ್ಲೂ ಕೂಡ ನಾವು ಕೃಷಿ ಯಂತ್ರಧಾರೆ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅಂತ ಯೋಜನೆ ರೂಪಿಸಿದ್ದೀವಿ. ಈ ಪ್ರಸ್ತುತ ಎಷ್ಟಿದೆ ಸರ್? ಪ್ರಸ್ತುತ 490 ನಾವು ಮಾಡಿದ್ದೀವಿ. ಇನ್ನೂರು ದಿನಗಳಲ್ಲಿ ಹೆಚ್ಚು ಮಾಡಲಿಕ್ಕೆ, ಇನ್ನು 250 ಈ ವರ್ಷ ಮಾಡಬೇಕು ಅಂತ ಯೋಜನೆ ಹಾಕಿಕೊಳ್ಳಲಾಗಿದೆ ಅಂತ ರೂಪಿಸಿದ್ದೀವಿ. ಇದರ ಸೇವೆಗಳನ್ನು ಕೊನೆಯದಾಗಿ ಈಗಾಗಲೇ ನಮ್ಮ ಸವಕಾಶ ಮುಗಿತಾ ಇದೆ, ಕಿವಿಮಾತು, ಯಾವ ರೀತಿಯ ಸೇವೆ ಪಡಿಬೇಕು ನಮ್ಮ? ಅಲ್ಲ, ಇದು ಸೇವೆ ಏನಂದ್ರೆ, ಈಗ ನಾವು ಆಗಲೇ ಹೇಳ್ದಂಗೆ ನಮ್ಮ ಕೃಷಿ ಚಟುವಟಿಕೆನ ಸಕಾಲದಲ್ಲಿ ಕೈಗೊಂಡ್ರೆ ನಾವು ಉತ್ತಮವಾದ ಇಳುವರಿ ಪಡೆಯಕ್ಕೆ ಸಾಧ್ಯತೆ ಇರುತ್ತೆ. ಸಕಾಲದಲ್ಲಿ ಕೈಗೊಳ್ಬೇಕು ಮತ್ತೆ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ರೈತ ಬಾಂಧವರು ಇದು ರೈತರಿಂದ ಒಳ್ಳೆ ಸ್ಪಂದನೆನು ಇದೆ, ಸಾಕಷ್ಟು ಬೇಡಿಕೆ ಇದೆ ರೈತರಿಂದ, ಆಸಕ್ತಿ ತೋರ್ತಾ ಇದ್ದಾರೆ ಎಲ್ಲಾ ಹೋಬಳಿಗಳಲ್ಲೂ ಮಾಡಿ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ರೈತ ಬಾಂಧವರು ಈ ಒಂದು ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಎಲ್ಲ ಉಪಕರಣಗಳ ಬಳಸಿಕೊಂಡು ತಮ್ಮ ಕೃಷಿಯನ್ನು ಇನ್ನೂ ಹೆಚ್ಚು ಲಾಭದಾಯಕಗೊಳಿಸಲಿ, ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಎನ್ ಗಂಗಪ್ಪ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ.